ನಮಸ್ಕಾರ ಒಂದು ಕಾಲ ಇತ್ತು ಕಣ್ರಿ ನಾವೆಲ್ಲರೂ ಕೂಡ ನ್ಯಾಚುರಲ್ ಆಗಿ ಸಿಗೋ ಆಹಾರಗಳಿಂದ ನಮ್ಮ ಶಕ್ತಿಯನ್ನ ಹೆಚ್ಚಿಸ್ಕೊಳ್ತಾ ಇದ್ವಿ ಆದ್ರೆ ಈಗಿನ ಲೈಫ್ ಸ್ಟೈಲ್ ಹೇಗೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ರೆಡಿ ಟು ಕುಕ್ ರೆಡಿ ಟು ಈಟ್ ಹಾಗೆ ರೆಡಿ ಟು ಗೆಟ್ ಎನರ್ಜೈಸ್ ಆಗ್ಬಿಟ್ಟಿದೆ ಹಾಗೆ ಕ್ವಿಕ್ ಆಗಿ ಸಿಗುವಂತಹ ಎನರ್ಜಿಯನ್ನ ಪಡ್ಕೊಳ್ಳೋದಕ್ಕೆ ಕುಡಿತಾ ಇರುವಂತಹ ಎನರ್ಜಿ ಡ್ರಿಂಕ್ ಗಳಿಂದಾಗಿ ಯಾವೆಲ್ಲ ರೀತಿಯಾದಂತಹ ಅನಾಹುತ ಸಂಭವಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಒಂದು ಚರ್ಚೆಯನ್ನ ಮಾಡ್ತಾ ಇರುವಂತದ್ದು ಜೊತೆಗೆ ಗೆಸ್ಟ್ ಗಳು ಕೂಡ ಜಾಯಿನ್ ಆಗಿದ್ದಾರೆ ಇನ್ನು ನಾನು ಹೇಳ್ದೆ ಕ್ವಿಕ್ ಆಗಿ ಸಿಗೋ ಎನರ್ಜಿ ಡ್ರಿಂಕ್ ಗಳಿಂದಾಗಿ ಅನುಕೂಲಗಳಿಂದ ಅನಾನುಕೂಲಗಳೇ ಜಾಸ್ತಿ ಅಂತ ಹೇಳಿ ಏನೆಲ್ಲ ರೀತಿಯಾದಂತಹ ಅನಾನುಕೂಲಗಳು ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಪ್ಯಾಕೇಜ್ ರೆಡಿ ಇದೆ ಮೊದಲಿಗೆ ಅದನ್ನ ನೋಡ್ಕೊಂಡು ಬಂದ್ಬಿಡೋಣ ಎನರ್ಜಿ ಡ್ರಿಂಕ್ಸ್ ಕುಡಿಯುವ ಮೊದಲು ಹುಷಾರ್ ನೀವು ಕುಡಿಯೋ ಎನರ್ಜಿ ಡ್ರಿಂಕ್ಸ್ ಆರೋಗ್ಯಕ್ಕೆ ಹಾನಿ ಎನರ್ಜಿ ಡ್ರಿಂಕ್ಸ್ ಕುಡಿಯೋದ್ರಿಂದ ಹೃದಯಕ್ಕೆ ಹಾನಿ ಹೌದು ನಮಗೆ ಶಕ್ತಿ ನೀಡುತ್ತೆ ಅನ್ನೋ ಸಲುವಾಗಿ ಈಗಿನ ಯಂಗ್ ಜನರೇಷನ್ ಕೆಲವು ಎನರ್ಜಿ ಡ್ರಿಂಕ್ಸ್ ಗಳ ಮೊರೆ ಹೋಗ್ತಾ ಇದ್ದಾರೆ ಆದ್ರೆ ಎನರ್ಜಿ ಡ್ರಿಂಕ್ಸ್ ಪ್ರಿಯರಿಗೆ ಒಂದು ಶಾಕಿಂಗ್ ಸುದ್ದಿ ಇದೆ ಅದೇನಂದ್ರೆ ಎನರ್ಜಿ ಡ್ರಿಂಕ್ಸ್ ಆರೋಗ್ಯಕ್ಕೆ ಹಾನಿಕರ ಅಂತ ಒಂದು ವರದಿ ಹೇಳ್ತಾ ಇದೆ ಮುಖ್ಯವಾಗಿ ಹೃದಯ ವೀಕ್ ಆಗಿ ಹೃದಯಾಘಾತ ಆಗೋ ಸಾಧ್ಯತೆಗಳು ಹೆಚ್ಚಿವೆಯಂತೆ ಈ ಡ್ರಿಂಕ್ಸ್ ಗಳಲ್ಲಿ ಕೆಫೇನ್ ಟಯನ್ ಅಂಶಗಳು ಹೆಚ್ಚಾಗಿ ಕಂಡು ಬಂದಿರೋದೇ ಇದಕ್ಕೆ ಕಾರಣ ಅಂತ ವರದಿ ಹೇಳಿದೆ ಡ್ರಿಂಕ್ಸ್ ಬಗ್ಗೆ ನಾವು ಇವತ್ತು ಅದರ ಒಳಗಿರೋ ಏನು ಕಂಟೆಂಟ್ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೇದು ಇವುಗಳಲ್ಲಿ ಕೆಫೀನ್ ಅಂಶ ನಾರ್ಮಲಿಗೆ ಒಂದು ನಾವು ಲೋಟ ಕಾಫಿ ಕುಡಿಯೋದ್ರಲ್ಲಿ ಎಷ್ಟಿರುತ್ತೋ ಅದರಿಂದ 4-5 ಪಟ್ಟು ಜಾಸ್ತಿ ಆದಷ್ಟು ಕೆಫೀನ್ ಅಂಶ ಅದರಲ್ಲಿರುತ್ತೆ ಕೆಫೀನ್ ನಮಗೆಲ್ಲ ಗೊತ್ತಿರೋ ಹಾಗೆ ಇಟ್ಸ್ ಎ ನ್ಯೂರೋ ಸ್ಟಿಮ್ಯುಲೆಂಟ್ ಅಂದರೆ ಅದು ನಮ್ಮ ಒಂದು ದಿನದ ಚಟುವಟಿಕೆಗಳಿಗೆ ಸಹಾಯ ಮಾಡುವಂತೆ ಎನರ್ಜಿ ಕೊಡುತ್ತೆ ನಮ್ಮ ಎಚ್ಚರಿಕೆಯನ್ನು ನಾವು ಇರೋ ಹಾಗೆ ನಮಗೆ ಅದು ಸಹಾಯ ಮಾಡುತ್ತೆ ಅದೇ ಅಂಶ ಜಾಸ್ತಿ ಆದಷ್ಟು ಅದು ಹೃದಯದ ಮೇಲೆ ಪರಿಣಾಮ ಬೀರುತ್ತೆ ಈ ಡ್ರಿಂಕ್ಸ್ ಗಳನ್ನ ಕುಡಿಯೋದು ಇತ್ತೀಚೆಗೆ ಟ್ರೆಂಡ್ ಆಗ್ಬಿಟ್ಟಿದೆ ಇದೇ ರೀತಿ ಇದನ್ನ ಸೇವಿಸೋ ಅಭ್ಯಾಸ ಹೆಚ್ಚಾದ್ರೆ ಅದು ಚಟವಾಗಿಯೂ ಮುಂದುವರಿಯುತ್ತೆ ಈ ಡ್ರಿಂಕ್ಸ್ ಗಳನ್ನ ಸೇವಿಸಿದ ಸುಮಾರು 4-6 ಗಂಟೆಗಳ ಕಾಲ ದೇಹದಲ್ಲಿ ಚೈತನ್ಯ ಕಂಡುಬರೋದ್ರಿಂದ ಅದು ನೇರವಾಗಿ ಮೆದುಳು ನರಗಳು ಮೂಳೆಗಳ ಮೇಲೂ ದುಷ್ಪರಿಣಾಮ ಬೀರುತ್ತೆ ಎನರ್ಜಿ ಡ್ರಿಂಕ್ ಅದು ಬೇಸಿಕಲಿ ಸ್ಟಾರ್ಟ್ ಆಗಿದ್ದು ಸ್ಪೋರ್ಟ್ಸ್ ಪರ್ಸನ್ಸ್ ಇಂದ ಸೊ ಎವ್ರಿಬಡಿ ಥಿಂಕ್ಸ್ ದಟ್ ಅದು ನಾನ್ ಆಲ್ಕೋಹಾಲಿಕ್ಕು ಸೇಫ್ ಡ್ರಿಂಕು ಇದರಿಂದ ನಾವು ವೇಟ್ ಲಾಸ್ ಆಗ್ಬೋದು ಹಾಗೆ ತಿಳ್ಕೊಳ್ತಾರೆ ನಾನ್ ಆಲ್ಕೋಹಾಲಿಕ್ ಅಂದ ತಕ್ಷಣ ಆ್ಯಕ್ಚುಲಿ ನಾವು ಹೇಗೆ ಟೀ ಕಾಫಿ ತೊಗೊಳ್ತೀವಿ ಕೆಫೀನ್ ಕಂಟೆಂಟ್ ಹೇಗೆ ನಾವು ತೊಗೊಳ್ತೀವಿ ಹಾಗೇ ಎನರ್ಜಿ ಡ್ರಿಂಕ್ನಲ್ಲಿ ಮೋಸ್ಟ್ ಆಫ್ ದ ಇಂಗ್ರೀಡಿಯಂಟ್ಸ್ ಇಸ್ ಕೆಫೀನ್ ಅವ್ರು ಲೇಬಲ್ನಲ್ಲಿ ಹಾಕ್ತಾರೆ ಯೂಶ್ವಲಿ ಅಬ್ಸರ್ವ್ ಮಾಡಿದ್ದೀರಾ ಟ್ರಾನ್ಸ್ಫ್ಯಾಟ್ 0% ಕೊಲೆಸ್ಟ್ರಾಲ್ 0% ಅಂತ ಮೆನ್ಷನ್ ಮಾಡ್ತಾರೆ ಅಲ್ಲಿ ನಿಯಾಸಿನ್ ವೈಟಮಿನ್ ಸಿ ಅಂತ ಹೇಳ್ತಾರೆ ಆಬ್ವಿಯಸ್ಲಿ ಇಟ್ಸ್ ಕರೆಕ್ಟ್ ವೈಟಮಿನ್ ಸಿ ನಿಯಾಸಿನ್ ಎಲ್ಲ ಇರುತ್ತೆ ಯು ನಾರ್ಮಲ್ ಆಗಿ ದಿನನಿತ್ಯದಲ್ಲಿ ನಮಗೆ ಎಷ್ಟು ಬೇಕು ವೈಟಮಿನ್ ಸಿ ನಿಯಾಸಿನ್ ಇದೆಲ್ಲ ತೊಗೊಳ್ತೀವಿ ಅದು ಎನರ್ಜಿ ಡ್ರಿಂಕ್ ಜೊತೆ ತೊಗೊಂಡು ನಾವು ಮತ್ತೆ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ತೊಗೊಂಡಾಗ ಓವರ್ ಡೋಸ್ ಆಗುತ್ತೆ ಅದೊಂದು ಪ್ರಾಬ್ಲಮ್ ಇರುತ್ತೆ ಅದೇನೇ ಆಗಲಿ ಅತಿ ಆದರೆ ಅಮೃತನು ವಿಷ ಅಂತಾರೆ ಅದೇ ರೀತಿ ನಾವು ಹೆಚ್ಚು ಶಕ್ತಿ ಸಿಗುತ್ತೆ ಅಂತ ಎನರ್ಜಿ ಡ್ರಿಂಕ್ಸ್ ಗಳನ್ನ ಸೇವಿಸಿದ್ರೆ ಅದು ನಿಮ್ಮ ಆರೋಗ್ಯವನ್ನೇ ಹಾಳು ಮಾಡುತ್ತೆ ಕ್ಯಾಮ್ರಾಮನ್ ನಾಗೇಂದ್ರ ಜೊತೆ ಹಂಸಾ ಶ್ಯಾಮಲ ಜನಶ್ರೀ ನ್ಯೂಸ್ ಬೆಂಗಳೂರು ಎಸ್ ನೀವು ನೋಡಿದ್ರಿ ಮಾರುಕಟ್ಟೆಗಳಲ್ಲಿ ಇತ್ತೀಚೆಗೆ ಕ್ವಿಕ್ ಆಗಿ ಎನರ್ಜಿ ಪಡ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಕ್ವಿಕ್ ಆಗಿ ಸಿಗುವಂತಹ ಎನರ್ಜಿ ಡ್ರಿಂಕ್ ಗಳನ್ನ ಕುಡಿಯೋದ್ರಿಂದಾಗಿ ಯಾವೆಲ್ಲ ರೀತಿಯಾದಂತಹ ಅನಾಹುತಗಳು ಸಂಭವಿಸುತ್ತೆ ಅಂತ ಹೇಳ್ಬಿಟ್ಟು ಜೊತೆಗೆ ಹಾರ್ಟ್ ಡಿಸೀಸ್ ಗಳು ಕೂಡ ಬರ್ತಾ ಇದಾವೆ ಇದು ವರದಿಯಿಂದನೇ ಸಾಬೀತಾಗಿರುವಂತದ್ದು ನಾವೇನೋ ಎನರ್ಜಿಯನ್ನ ಶಕ್ತಿಯನ್ನ ಕ್ವಿಕ್ ಆಗಿ ಪಡ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಇದನ್ನ ಕುಡಿದ್ಬಿಡ್ತೀವಿ ಆದ್ರೆ ಇದರಿಂದಾಗಿ ಸಾಕಷ್ಟು ರೋಗಗಳು ಕೂಡ ಬರುವಂತದ್ದು ಇದರಲ್ಲಿ ಥೈರಾಯ್ಡ್ ಜೊತೆಗೆ ಅನೇಕ ಡಿಸಾರ್ಡರ್ಗಳು ಕೂಡ ಬರ್ತಾ ಇದೆ ಅಂತ ಹೇಳಿ ವರದಿನೇ ಸಾಬೀತುಪಡಿಸಿದೆ ಇನ್ನು ಇದ್ರ ಬಗ್ಗೆ ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಗೆಸ್ಟ್ ಗಳು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿರುವಂತದ್ದು ಮೊದಲಿಗೆ ಸಾಗರ್ ಹಾಸ್ಪಿಟಲ್ನ ಆಹಾರ ತಜ್ಞೆಯಾದಂತಹ ಡಾಕ್ಟರ್ ಶುಭಾ ಅವರು ನಮ್ಮ ಜೊತೆ ಇರುವಂತದ್ದು ಡಾಕ್ಟರ್ ವೆಲ್ಕಮ್ ಹಾಗೆ ಸಾಗರ್ ಹಾಸ್ಪಿಟಲ್ನ ಹಾರ್ಟ್ ಸ್ಪೆಷಲಿಸ್ಟ್ ಆದಂತಹ ಡಾಕ್ಟರ್ ಬಿ ಕೆ ರಘುನಂದನ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ನಿಮಗೂ ಕೂಡ ಸ್ವಾಗತ ಇನ್ನು ಜ್ಯೋತಿ ಅವರು ಇವರು ಮೀ ಅಂಡ್ ಗಾಯ್ಸ್ ಯುನಿಸೆಕ್ ಸಲೂನ್ ಏನಿದೆ ಅದನ್ನ ನಡೆಸ್ತಾರೆ ಜೊತೆಗೆ ಇವರು ಮಾಡೆಲ್ ಕೂಡ ಹೌದು ನಾವು ಈ ಕಾರ್ಯಕ್ರಮದಲ್ಲಿ ಮಾಡೆಲ್ ಅನ್ನ ಏನಕ್ಕೆ ಇನ್ಕ್ಲೂಡ್ ಮಾಡ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ರಿಗೂ ಕೂಡ ಗೊತ್ತು ಯಾಕೆಂದ್ರೆ ಮಾಡೆಲ್ಗಳು ಎನರ್ಜಿ ಡ್ರಿಂಕ್ ಅನ್ನ ಹೆಚ್ಚಿಗೆ ತಗೊಳ್ತಾ ಇರುವಂತವರು ಸೊ ಅದಕ್ಕೋಸ್ಕರ ಅವರನ್ನು ಜಾಯ್ನ್ ಮಾಡಿರುವಂತದ್ದು ಸೊ ನಿಮಗೂ ಕೂಡ ಸ್ವಾಗತ ಜ್ಯೋತಿ
ಓಕೆ ಡಾಕ್ಟರ್ ಮುರಳಿಗೆ ನಾನು ನಿಮ್ಮನ್ನ ಕೇಳಕ್ ಇಷ್ಟಪಡ್ತೀನಿ. ಆಹಾರ ಜೊತೆಗೆ ಈಗ ಇತ್ತೀಚೆಗೆ ಮಾರ್ಕೆಟ್ ಗಳಲ್ಲಿ ಸಿಗ್ತಾ ಇರುವಂತಹ ಈ ಒಂದು ಎನರ್ಜಿ ಡ್ರಿಂಕ್ ಗಳಿಂದಾಗಿ ಅನುಕೂಲಗಳಿಗಿಂತ ಅನಾನುಕೂಲಗಳೇ ಹೆಚ್ಚಾಗ್ತಾ ಇರುವಂತದ್ದು, ಜೊತೆಗೆ ತುಂಬಾ ರೋಗಗಳು ಕೂಡ ಬರ್ತಾ ಇದಾವೆ, ಏನ್ ರೀಸನ್ ಅಂತೀರಾ? ಮೇನ್ ರೀಸನ್ ಅಂದ್ರೆ ಈಗ ಸಮಯ ಅವಧಿ ಮತ್ತು ಈಸಿಯಾಗಿ ಅವೈಲೇಬಲ್ ಆಗುವಂತ ಅಂದ್ರೆ ಸುಲಭವಾಗಿ ಸಿಗೋ ಅಂತದಕ್ಕೆ ಮೊರೆ ಹೋಗೋದು ಜಾಸ್ತಿ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಎಲ್ಲಿ ಹೋದ್ರು ಕೂಡ ಅಂಗಡಿನಲ್ಲಿ ಅಂದ್ರೆ ಈವನ್ ಬಲ್ಕ್ ನಲ್ಲಿ ತರಿಸಿರ್ತಾರೆ. ಈವನ್ ಇಫ್ ಇಟ್ ಇಸ್ ಎ ಸ್ಪೋರ್ಟ್ಸ್ ಟೈಮ್ ಇದ್ರೂ ಕೂಡ ಬಲ್ಕ್ ಅಲ್ಲಿ ತಂದು ಇದ್ ಮಾಡ್ತಾರೆ. ಅದೇ ರೀತಿ ಈಗ ನಾವು ಎಳ್ನೀರು ಎಕ್ಸಾಂಪಲ್, ಅದರಲ್ಲಿ ಎಷ್ಟು ಪೊಟ್ಯಾಷಿಯಂ ಸೋಡಿಯಂ ಮತ್ತು ಎಲ್ಲಾ ರೀತಿಯ ಎಲೆಕ್ಟ್ರೋಲೈಟ್ಸು ಮತ್ತು ಕ್ಯಾಲರಿ ಪ್ರಕಾರ ನಾವ್ ಏನ್ ಹೇಳ್ತೀವಿ ಗ್ಲೂಕೋಸ್ ಕೂಡ ಇರುತ್ತೆ. ಸೊ ನ್ಯಾಚುರಲಿ ಅವೈಲಬಲ್, ಅದನ್ನ ಹೋಗಿ ವೆಂಡರ್ ಹತ್ರ ತೆಗೆದು ಅದನ್ನ ಹೊಡಿಸಿ ಹೀಗೆ ತಗೊಳ್ಳೋದು ಸಮಯ ಜಾಸ್ತಿ ಆಗುತ್ತೆ ಮತ್ತೆ ಈಸಿಯಾಗಿ ತೆಗೆದು ಕುಡಿಲಿಕ್ಕಾಗಲ್ಲ. ಸೊ ಹಾಗಾಗಿ ಈ ರೀತಿಯಾಗಿ ಅಂದ್ರೆ ಈಸಿಲಿ ಅವೈಲಬಲ್ ಎನರ್ಜಿ ಡ್ರಿಂಕ್ ನ ಹೊರೆ ಹೋಗ್ತಾ ಇದಾರೆ. ಅಲ್ಲೂ ಕೂಡ ಸೋಡಿಯಂ ಪೊಟ್ಯಾಷಿಯಂ ಮತ್ತು ನಿಯಾಸಿನ್ ವೈಟಮಿನ್ ಬಿ12 ಈ ತರ ಇರುತ್ತೆ. ಬಟ್ ಅದ್ರ ಜೊತೆ ಕೆಫೀನ್ ಕೂಡ ಇರುತ್ತೆ, ಜೊತೆಗೆ ಅದು ಕಾರ್ಬೋನೇಟೆಡ್ ವಾಟರ್, ಇಟ್ಸ್ ನಾಟ್ ಎ ನ್ಯಾಚುರಲ್ ವಾಟರ್. ವಾಟ್ ವಿ ಅಂದ್ರೆ ನ್ಯಾಚುರಲ್ ವಾಟರ್ ಇರೋಲ್ಲ, ಕಾರ್ಬೋನೇಟೆಡ್ ವಾಟರ್ ನಲ್ಲಿ ನಿಮ್ಮ ನಿಯಾಸಿನ್ ಎಲ್ಲೋ ಇರೋದ್ರಿಂದ ಟಾಕ್ಸಿನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈಗ ಟ್ರೆಂಡ್ ಪ್ರಕಾರ ನಾವು ಅಂದ್ರೆ ಎಳ್ನೀರ್ನೆ ಟಿನ್ ಫಾರ್ಮ್ ಅಲ್ಲಿ ಮಾಡಿ ಕೊಡ್ಬೋದು, ಆದ್ರೆ ಪ್ರಿಸರ್ವೇಟಿವ್ ಮಾಡ್ಲಿಕ್ಕಾಗಲ್ಲ. ಸೊ ಪ್ರಿಸರ್ವೇಟಿವ್ ಸೇಕು ಸೋಡಿಯಂ ಕಾರ್ಬೋನೇಟ್ ಬೈಕಾರ್ಬೋನೇಟ್ ಮತ್ತೆ ಪೊಟ್ಯಾಷಿಯಂ ಸಾರ್ಬೇಟ್ ಅನ್ನೋದನ್ನ ಯೂಸ್ ಮಾಡ್ತಾರೆ ಇಲ್ಲಿ. ಹಾಗಾಗಿ ಎನರ್ಜಿ ಡ್ರಿಂಕ್ ಅಲ್ಲಿ ನಾವೇನೇ ನಿಯಾಸಿನ್ ವೈಟಮಿನ್ ಸಿ ವೈಟಮಿನ್ ಬಿ12 ಏನೇ ಕೂಡ ಇದ್ರು ಕೂಡ ಆ ಪ್ರಿಸರ್ವೇಟಿವ್ ಸೇಕಿಗೆ ಹಾಕೋ ಅಂತ ಪದಾರ್ಥದಿಂದ ಟಾಕ್ಸಿನ್ಸ್ ಆಗೋ ಚಾನ್ಸಸ್ ಲೆವೆಲ್ ಇರುತ್ತೆ, ಅದರಿಂದ ಅದು ಹಾರ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ. ನಾಟ್ ಓನ್ಲಿ ದಟ್, ಆ ಎನರ್ಜಿ ಡ್ರಿಂಕ್ ನಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಆ ಶುಗರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಇನ್ಸುಲಿನ್ ಪ್ರೊಡ್ಯೂಸಿಂಗ್ ಸೆಲ್ಸ್ ಅಂತ ನಾವು ಏನ್ ಹೇಳ್ತೀವಿ ಪ್ಯಾಂಕ್ರಿಯಾಸ್ ಇಂದ ಸಿಗುವಂತ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋ ಸೆಲ್ಸ್ ಗಳು ಟೇರ್ ಆಗೋ ಚಾನ್ಸಸ್ ಇರುತ್ತೆ. ಇನ್ ಫ್ಯೂಚರ್ ಅವರಿಗೆ ಡೆಫಿನೆಟ್ ಆಗಿ ಟೈಪ್ 2 ಡಯಾಬಿಟಿಸ್ ಆಗೋ ಚಾನ್ಸಸ್ ಜಾಸ್ತಿ. ಓಕೆ ಡಾಕ್ಟರ್, ಇನ್ನು ಯಾವ ರೀತಿಯಾದಂತ ಒಂದು ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಹೇಳಿದ್ರು, ಯಾವೆಲ್ಲ ರೋಗಗಳು ಬರುತ್ತೆ ಅಂತ ಹೇಳಿ ಡಾಕ್ಟರ್ ಶುಭಾ ಅವರು ಎಕ್ಸ್ಪ್ಲೈನ್ ಮಾಡಿದ್ರು. ಡಾಕ್ಟರ್, ಹಾರ್ಟ್ ಗೆ ಸಂಬಂಧಪಟ್ಟಂಗೆ ಇತ್ತೀಚಿನ ವರದಿಗಳಲ್ಲಿ ಹೆಚ್ಚಾಗ್ತಾ ಇದೆ, ಈ ವರದಿಗಳು ಕೂಡ ಹೇಳ್ತಾ ಇರುವಂತದ್ದು, ಯಾವ ರೀತಿ ಎಫೆಕ್ಟ್ ಆಗುತ್ತೆ ಹಾರ್ಟ್ ಗೆ? ಇದರಲ್ಲಿ ಮೇನ್ಲಿ ಕೆಫೀನ್ ಜಾಸ್ತಿ ಇರುತ್ತೆ. ಈಗ ನಾರ್ಮಲ್ ಆಗಿ ಒಂದು ಕಪ್ ನಾವು ಕಾಫಿ ಕುಡಿದ್ರೆ ಎಷ್ಟು ಕೆಫೀನ್ ಇರುತ್ತೋ ಅದಕ್ಕೆ 10 ಪಟ್ಟು ಜಾಸ್ತಿ ಕೆಫೀನ್ ಈ ಒಂದು ಕ್ಯಾನ್ಡ್ ಡ್ರಿಂಕ್ ಅಲ್ಲಿ ಇರುತ್ತೆ. ಸೊ ಇಷ್ಟು ಅಂಶ ಕೆಫೀನ್ ನಾವು ದೇಹಕ್ಕೆ ತಗೊಂಡ್ರೆ ಅದು ಹಾರ್ಟ್ ನ ಉದ್ರೇಕಗೊಳಿಸುತ್ತೆ, ನಮ್ಮ ಮೆದುಳಿನ ಉದ್ರೇಕಗೊಳಿಸುತ್ತೆ. ಸೊ ಇದರಿಂದ ಹೃದಯ ಬಡಿತದಲ್ಲಿ ಏರ್ಪೇರ್ ಗಳಾಗುತ್ತೆ, ಹೃದಯ ಬಡಿತದ ಇದು ಜಾಸ್ತಿ ಆಗುತ್ತೆ ಆಗ. ಸೊ ಈ ಏರ್ಪೇರ್ ಆಗೋ ಹೃದಯ ಬಡಿತದಿಂದ ನಮ್ಗೆ ಬೇರೆ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಒಂದು ನಾವು ಹಾಲಿಡೇ ಹಾರ್ಟ್ ಸಿಂಡ್ರೋಮ್ ಅಂತ ಹೇಳ್ತೇವೆ, ಅಂದ್ರೆ ಯೂಶಲಿ ಬಿಂಜ್ ಡ್ರಿಂಕಿಂಗ್, ಈಗ ತುಂಬಾ ಜಾಸ್ತಿ ಕುಡಿದವರಿಗೆ ಆಗುವಂತ ದುಷ್ಪರಿಣಾಮಗಳು, ಏಟ್ರಿಯಲ್ ಫಿಬ್ರಿಲೇಷನ್ ಅಂತ ಹೇಳ್ತೀವಿ, ಅಂತ ಒಂದು ಪರಿಣಾಮ ಈ ಡ್ರಿಂಕ್ಸ್ ಗಳಿಂದ ಆಗೋದು ಕಂಡು ಬಂದಿದೆ. ಅಂದ್ರೆ ಏನ್ ಮಾಡ್ತಾರೆ, ಈಗ ಪಾರ್ಟಿಗಳಲ್ಲಿ ಹೋಗ್ತಾರೆ, ಡ್ರಿಂಕ್ಸ್ ಜೊತೆಗೆ ಇದನ್ನ ತಗೊಳ್ತಾರೆ. ಕೆಲವರೀಗ ಅದೊಂದು ಫ್ಯಾಷನ್ ಆಗ್ಬಿಟ್ಟಿದೆ ಸಣ್ಣವರಲ್ಲಿ, ಅಂದ್ರೆ ಈಗ 18 ರಿಂದ 30 ವರ್ಷ ವಯಸ್ಸಿನವರಲ್ಲಿ ಈ ಎನರ್ಜಿ ಡ್ರಿಂಕ್ಸ್ ತಗೊಂಡು ಆದಷ್ಟು ನಾವು ಎನರ್ಜೆಟಿಕ್ ಆಗಿರ್ಬೇಕು, ನಿದ್ದೆನ್ ಕಮ್ಮಿ ಮಾಡ್ಕೋಬೇಕು ಅಂತ ಹೇಳಿ ಅದನ್ನ ಜಾಸ್ತಿ ಒಂದು ದಿನಕ್ಕೆ ಒಂದು 5-6 ಸಲ ಉಪಯೋಗಿಸೋದು, ಆ ರೀತಿ ಎಲ್ಲ ಮಾಡುವಾಗ ಆ ಕೆಫೀನಿನ ಎಫೆಕ್ಟ್ ನಮ್ಮ ಹಾರ್ಟ್ ಮೇಲೆ ಪರಿಣಾಮ ಬೀರಿ ಇದರಿಂದಾಗಿ ಅವರ ಹೃದಯದಲ್ಲಿ ಏರ್ಪೇರುಗಳಾಗುತ್ತೆ. ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ, ಕೆಲವರಿಗೆ ಸಡನ್ ಕಾರ್ಡಿಯಕ್ ಡೆತ್ ಅಂದ್ರೆ ಹೃದಯ ಸ್ತಂಭನ ಅಂತ ಹೇಳ್ತೀವಿ, ಅದು ಕೂಡ ಆಗಿರುವಂತದ್ದು ಕೂಡ ಕಂಡು ಬಂದಿದೆ. ಸೊ ಇದು ಅಷ್ಟು ಡೇಂಜರಸ್ ಆಗಿರುವಾಗ ಇದನ್ನು ಉಪಯೋಗಿಸೋದು ನಾವು ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕು ಒಂದು, ಅಂಡ್ ಆದಷ್ಟು ಮಟ್ಟಿಗೆ ಯುವ ಜನಾಂಗ ಇದನ್ನ ಕಮ್ಮಿ ಮಾಡೋದು ಒಳ್ಳೇದು. ಓಕೆ ಡಾಕ್ಟರ್. ಓಕೆ ಜ್ಯೋತಿ, ನಾನು ಡೈರೆಕ್ಟ್ ಕ್ವೆಶನ್ ಬಂದ್ಬಿಡ್ತೀನಿ. ನೀವು ಮಾಡೆಲ್ ಕೂಡ ಆಗಿರೋದ್ರಿಂದ ಸಿ ನಿಮ್ಮ ಫೇಸ್ ಅಲ್ಲಿ ಗ್ಲೋ ಬೇಕಾಗಿರುತ್ತೆ, ನೀವು ಎನರ್ಜಿ ತೋರಿಸ್ಕೊಳ್ಬೇಕಾಗಿರುತ್ತೆ. ಸೊ ಅದಕ್ಕೆ ಸಿಂಪಲ್ ರೀಸನ್ ಏನು ಅಂತ ಹೇಳಿದ್ರೆ ಎನರ್ಜಿ ಡ್ರಿಂಕ್ ಗಳು. ಸೊ ನೀವು ಕೂಡ ಕನ್ಸ್ಯೂಮ್ ಮಾಡ್ತೀರಾ ಅಂತ ಹೇಳಿ. ಸೊ ನೀವು ಒಂಥರ ಡಿಪೆಂಡ್ ಆಗ್ಬಿಟ್ಟಿರ್ತೀರಾ ಎನರ್ಜಿ ಡ್ರಿಂಕ್ ಗಳ ಮೇಲೆ ಅಂತ ಅನ್ಸ್ತಾ ಇಲ್ವಾ? ಜೊತೆಗೆ ಅದರಿಂದ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ನಿಮ್ಗೆ? ಪ್ರಾಬ್ಲಮ್ ಅಂತ ಆ ತರ ಏನ್ ನಮ್ಗೆ ಅನ್ಸಿಲ್ಲ. ಲೈಕ್ ಜಿಮ್ಮರ್ಸ್ ಹೋದಾಗ ಜಿಮ್ಮರ್ಸ್ ಆಲ್ಮೋಸ್ಟ್ ತಗೊಂಡೇ ತಗೊಂತೀವಿ. ಆಲ್ಮೋಸ್ಟ್ ಹುಡುಗರೆಲ್ಲ ಸ್ಮೋಕ್ ಮಾಡ್ಬೇಕಾದ್ರೆ ಒಂದ್ ಕೈಲಿ ಎನರ್ಜಿ ಡ್ರಿಂಕ್ ಇರುತ್ತೆ, ಒಂದ್ ಕೈಲಿ ಸ್ಮೋಕ್ ಇರುತ್ತೆ, ಸ್ಮೋಕ್ ಮಾಡ್ತಾರೆ. ಗರ್ಲ್ಸ್ ಅಷ್ಟೇ, ಎಲ್ಲಾರು ಮಾಡ್ತಾರೆ. ಈಗ ಎರಡು ಕೂಡ ಇಟ್ಸ್ ವೆರಿ ಇಂಜುರಿಯಸ್ ಟು ಹೆಲ್ತ್ ಅಂದಂಗೆ. ಓಕೆ,
ಸೊ ನೀವು ಕೂಡ ಕನ್ಸ್ಯೂಮ್ ಮಾಡ್ತೀರಾ? ನಾನು ಮಾಡಿದ್ದೀನಿ. ಓಕೆ, ಇದುವರೆಗೂ ಯಾವುದೇ ರೀತಿ ಪ್ರಾಬ್ಲಮ್ ಏನ ಆಗಿಲ್ಲ ನನಗೆ? ಆ ತರ ಏನು ಅನ್ಸಿಲ್ಲ. ಓಕೆ ಓಕೆ, ಪ್ರಾಬ್ಲಮ್ ಆಗಿಲ್ಲ, ಗಾಡ್ಸ್ ಗ್ರೇಸ್. ಮುಂದೆ ಆಗಬಹುದು, ಆಗಬಹುದು ಅನ್ನುವಂಥದ್ದು ಸ್ಟಡೀಸ್ ಅಲ್ಲಿ. ಓಕೆ ಡಾಕ್ಟರ್, ಈಗ ಚಿಕ್ಕವರಿಂದ ಹಿಡಿದು ಕೂಡ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಈಗ ಚಿಕ್ಕ ಮಕ್ಕಳು ಕೂಡ ಎಲ್ಲಾದ್ರೂ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲಿ ಈಗ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಎನರ್ಜಿ ಡ್ರಿಂಕ್. ಈಗ ನಮ್ ಲೈಫ್ ಸ್ಟೈಲ್ ಹೇಗಾಗ್ಬಿಟ್ಟಿದೆ, ಪೇರೆಂಟ್ಸ್ ಗಳು ಹೆಂಗಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಕ್ವಿಕ್ ಆಗಿ ಯಾವ್ದಾದ್ರು ಪ್ರೋಟೀನ್ ಶೇಕ್ ಮಾಡ್ಕೊಳ್ಳೋಣ ಅದು ಇದು ಅಂತದ್ ಏನು ಇಲ್ಲ. ಮಾರ್ಕೆಟ್ ಅಲ್ಲೇ ಸಿಗುತ್ತಲ್ವಾ ಎನರ್ಜಿ ಡ್ರಿಂಕ್ ಗಳನ್ನ ಕೊಟ್ರಾಯ್ತು ಅನ್ನೋಂತ ಒಂದು ಮೈಂಡ್ ಸೆಟ್ ಅವರಿಗೆ. ಸೊ ಅಂತವ್ರಿಗೆ ಯಾವ ಪ್ರಾಬ್ಲಮ್ ಆಗುತ್ತೆ ಅಂತೀರಾ? ಆಕ್ಚುಲಿ ಎನರ್ಜಿ ಡ್ರಿಂಕ್ ಮೇಲೆ ಲೇಬಲ್ ಇಟ್ ಸೆಲ್ಫ್ ಇಟ್ಸ್ ಮೆನ್ಷನ್ ಮಕ್ಕಳಿಗೆ ಮತ್ತು ಪ್ರೆಗ್ನೆಂಟ್ ವುಮೆನ್ ಗೆ ಕೊಡಬಾರ್ದು ಅಂತ ಆಲ್ರೆಡಿ ಲೇಬಲ್ ನಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ನಾನು ಅನ್ಕೊಳ್ಳಲ್ಲ ಪೇರೆಂಟ್ಸ್ ಇಸ್ ಗೋಯಿಂಗ್ ಫಾರ್ ದಟ್ ಅಂತ. ಮಕ್ಕಳು ಹಠ ಮಾಡಿ ಒಂದು ಅಪರೂಪಕ್ಕೆ ಒಂದು ಎನರ್ಜಿ ಡ್ರಿಂಕ್ ತಗಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಯಂಗ್ಸ್ಟರ್ಸ್ ಜಾಸ್ತಿ ತಗೊಳ್ತಾ ಇದ್ದಾರೆ ವಿಚ್ ದೇ ಆರ್ ಅವೇ ಫ್ರಮ್ ದೇರ್ ಪೇರೆಂಟ್ಸ್. ಅವ್ರ ಜೊತೆಗೆ ಯಂಗ್ಸ್ಟರ್ಸ್ ಜಾಸ್ತಿ ಮೊರೆ ಹೋಗ್ತಾ ಇದ್ದಾರೆ. ಇಲ್ಲಿ ಏನಂದ್ರೆ ಮೂಲ ಅಂಶ ಏನಂದ್ರೆ ಯಂಗ್ಸ್ಟರ್ಸ್ ಗೆ ಅಷ್ಟು ಬೇಗ ಇಫೆಕ್ಟ್ ಕಾಣಿಸೋದಿಲ್ಲ. ಬಟ್ ಕಾರ್ಡಿಯಾಕ್ ಪ್ರಾಬ್ಲಮ್ ಮುಂಚಿತವಾಗಿ ಇರೋಂಥ ಪ್ರಾಬ್ಲಮ್ಸ್ ಇರೋರು ಮಾತ್ರ ಖಂಡಿತವಾಗಿ ಆ ಎನರ್ಜಿ ಡ್ರಿಂಕ್ಸ್ ತಗೊಳ್ಬಾರ್ದು. ಬಿಕಾಸ್ ಡೈರೆಕ್ಟ್ಲಿ ಅದು ಹಾರ್ಟ್ ರೇಟ್ ಮತ್ತೆ ಹಾರ್ಟ್ ರಿದಮ್ ನಾವ್ ಏನ್ ಹೇಳ್ತೀವಿ ಹೃದಯ ಬಡಿತದ ಮೇಲೆ ಪರಿಣಾಮ ಜಾಸ್ತಿ ಬೀಳತ್ತೆ. ಜೊತೆಗೆ ಯಂಗ್ಸ್ಟರ್ಸ್ ಯಾಕೆ ಮೊರೆ ಹೋಗ್ತಾರೆ ಅಂದ್ರೆ ನಾವು ವೇಟ್ ಲಾಸ್ ಆಗ್ಬೋದು ಮತ್ತು ಅಲ್ಲಿ ಕೆಫಿನ್ ಕಂಟೆಂಟ್ ಇರೋದ್ರಿಂದ ಅವ್ರು ಬೇಗ ಆಕ್ಟಿವ್ ಆಗಿ ಅಂದ್ರೆ ಜೋಶ್ ಅಂತ ಹೇಳ್ತಾರೆ ರಿಸ್ಕ್ ತಗೊಳ್ಳೋ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಒಂದು ವೆಹಿಕಲ್ ರೈಡಿಂಗ್ ಇರ್ಬೋದು ಬೈಕ್ ರೈಡಿಂಗ್ ಇರ್ಬೋದು ಆ ಜೋಶ್ ಕ್ರಿಯೇಟ್ ಮಾಡುತ್ತೆ. ಯಾಕಂದ್ರೆ ಎನರ್ಜಿ ಡ್ರಿಂಕ್ ನಲ್ಲಿ ಆ ಕೆಫೀನ್ ಅನ್ನೋದು ಇರುತ್ತೆ ಡೈರೆಕ್ಟ್ ಮೆದುಳ ಮೇಲೆ ಪ್ರಮಾಣ ಬೀಳೋದ್ರಿಂದ ಅವ್ರು ತುಂಬಾ ಆಕ್ಟಿವ್ ಆಗಿ ಆಂಕ್ಷಿಯಸ್ ಆಗಿರ್ತಾರೆ. ಹಾಗಾಗಿ ರಿಸ್ಕ್ ತಗೊಳ್ಳೋದು ಚಾಲೆಂಜ್ ತಗೊಳ್ಳೋದು ಅವ್ರಿಗೆ ಸ್ವಾಭಾವಿಕವಾಗಿ ಇರುತ್ತೆ ಆಲ್ರೆಡಿ. ಅದ್ರ ಜೊತೆಗೆ ಎನರ್ಜಿ ಡ್ರಿಂಕ್ ಕೆಫಿನ್ ಕಂಟೆಂಟ್ ಇರೋದ್ರಿಂದ ಅದು ಹೆಚ್ಚಿನ ಪ್ರಭಾವ ಬೀಳುತ್ತೆ. ಮತ್ತು ವೇಟ್ ಲಾಸ್ ಅಂದ್ರೆ ಅದರಲ್ಲಿ ಹರ್ಬ್ಸ್ ಕಂಟೆಂಟ್ ಅಂತ ಲೇಬಲ್ ನಲ್ಲಿ ಮೆನ್ಷನ್ ಮಾಡ್ತಾರೆ. ಬಟ್ ವಾಟ್ ದ ಹರ್ಬ್ಸ್ ದೇ ಯೂಸ್ ಗೌನ ಅನ್ನೋದು ಅದ್ರ ಸೀಡ್ ಇಂದ ಉಪಯೋಗಿಸ ಪೌಡರ್ ನ ಮಿಕ್ಸ್ ಮಾಡ್ತಾರೆ ಚಾಕೋ ಕೆಫಿನ್ ಜೊತೆಗೆ ಇಲ್ಲ ಕಾಫಿ ಸೀಡ್ಸ್ ಜೊತೆಗೆ. ಅದರಲ್ಲಿ ಕೆಫಿನ್ ಅಂಶ ಜಾಸ್ತಿ ಇರುತ್ತೆ ಆ ಹರ್ಬ್ಸ್ ನಲ್ಲಿ. ಸೊ ಮೇನ್ಲಿ ದ ಪ್ರಾಬ್ಲಮ್ ಇಸ್ ಕೆಫಿನ್. ಓಕೆ, ಎನರ್ಜಿ ಡ್ರಿಂಕ್ ಗಳು ಎನರ್ಜಿಗಳನ್ನೇನು ಕೊಡುತ್ತೆ ಆದ್ರೆ ಆ ಕ್ಷಣಕ್ಕೆ ಮಾತ್ರ. ಏನೋ ಒಂದು ಗಾದೆ ಇದೆ, ಹರ್ಷದ ಕುಳಗೋಗಿ ವರ್ಷದ ಕುಳನ್ನ ಕಳ್ಕೊಂಡ್ವಿ ಅನ್ನುವಂತ ಒಂದು ಗಾದೆಗೆ ಇದೊಂದು ಸರಿ ಹೊಂದುತ್ತೆ ಅಂತ ಹೇಳಿ ಖಂಡಿತವಾಗ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆಯನ್ನ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಒಂದು ಸ್ಮಾಲ್ ಬ್ರೇಕ್.